ಅಂದರೆ ಗೀತೆಯಲ್ಲಿ ಈ ಈ ಪುಸ್ತಕದ ಪ್ರಕಾರ ಗೀತೆಯಲ್ಲಿ ನಿಮಗೆ ಹೇಳಿರೋದೇನಂತಂದರೆ ನೀವು ಯಾವುದೇ ದೈವಗಳನ್ನು ಪೂಜಿಸುವಂತಿಲ್ಲ ಭೈರವನ ಹಾಗೂ ಹನುಮಂತನ ಆರಾಧನೆಯನ್ನು ಮಾಡಬಾರದು ಎಂದು ಸ್ಪಷ್ಟವಾಯಿತು ಅಂಥೇಳಿ ಭಗವದ್ಗೀತೆ ಹೆಸರು ಉಪಯೋಗಿಸ್ಕೊಂಡು ಇದೊಂದು ತೀರ್ಮಾನವನ್ನು ಕೊಡುತ್ತೆ ಮುನ್ನೂರು ಹಾಂ ಮುನ್ನೂರೈವತ್ತೊಂಬತ್ತು ಮುನ್ನೂರ ಅರವತ್ತು ಪೇಜಿನ ಪುಸ್ತಕ ಇದರಲ್ಲಿ ಕೆಲವೊಂದು ಸ್ಯಾಂಪಲ್ಗಳನ್ನು ಮಾತ್ರ ಹೇಳಿರುವಂಥದ್ದು ಕೊನೆಯ ಪ್ರವಾದಿ ಹೇಳಿರೋದೇ ಸತ್ಯ ಆಗಿರೋದರಿಂದ ಈಗ ತಾನೇ ಪ್ರವಾದಿ ಅಂಥೇಳಿ ಆತ ಒಂದು ಒಂದು ಕಲ್ಟನ್ನು ಏನನ್ನೋ ಒಂದು ಬಿಲ್ಡಪ್ ಮಾಡಲಿಕ್ಕೆ ಹೊರಟಿರುವಂತಹ ವ್ಯಕ್ತಿ ಗೀತೆ ಭಗವದ್ಗೀತೆ ಹೀಗಂದು ಕೂಡಲೇ ನಿಮ್ಮಲ್ಲಿ ಬಹುಪಾಲು ಜನರ ಮನಸ್ಸಿಗೆ ಬರುವಂತಹದ್ದು ಏನು ಒಂಥರ ಗೌರವ ಆಧಾರ ಹೌದಲ್ವಾ ನಿಮ್ಮಲ್ಲಿ ಭಾಳಷ್ಟು ಜನ ಗೀತೆಯನ್ನು ಸಂಪೂರ್ಣ ಓದಿರ್ತೀರಿ ಹಾಗೆ ಓದ್ದವರು ಕೂಡ ಇನ್ನೂ ಏನು ಹೆಚ್ಚಿನ ತಿಳುವಳಿಕೆ ಬೇಕು ಅನ್ನುವ ಜಿಜ್ಞಾಸೆ ಇರುತ್ತೆ ಇನ್ನು ಅಲ್ಲಲ್ಲಿ ಕೆಲವೊಂದು ಶ್ಲೋಕಗಳನ್ನು ಓದಿ ಅರ್ಥ ಮಾಡಿಕೊಂಡು ಕೇಳಿದವರಿಗೂ ಕೂಡ ಇನ್ನೂ ಹೆಚ್ಚಿಂದು ತಿಳ್ಕೊಳ್ಳೋಣ ಅನ್ನುವ ಬಗ್ಗೆ ಒಂದು ಉತ್ಸಾಹ ಉತ್ಸುಕತೆ ಇದ್ದಿರುತ್ತೆ ಹೀಗಿರುವಾಗ ನೀವೆಲ್ಲ ಟ್ರಾಫಿಕಲ್ಲಿ ಇದ್ದೀರಿ ಅಥವಾ ಯಾವುದೋ ಟೋಲ್ ಗೇಟ್ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಎಲ್ಲ ಪೆನ್ನು ಪುಸ್ತಕ ಈ ಥರ ಮಾರೋರನ್ನ ನೋಡೇ ಇರ್ತೀರಿ ಯಾರೋ ಒಬ್ಬರು ಇಷ್ಟಿಷ್ಟು ದಪ್ಪದ ಗೀತೆಯ ಕುರಿತಾದ ಪುಸ್ತಕಗಳನ್ನು ಹಿಡ್ಕೊಂಡು ಬರ್ತಾರೆ ಅಲ್ಲದೆ ಕೇವಲ ಹತ್ತು ರೂಪಾಯಿಗೆ ನಿಮಗೆ ಕೊಡ್ತಾ ಇದ್ದಾರೆ ನೀವೇನು ಅನ್ಕೋತೀರಿ ಯಾರೋ ಪುಣ್ಯಾತ್ಮರು ಧರ್ಮ ಜಾಗೃತಿ ಮಾಡಲಿಕ್ಕೆ ಹೊರಟಿದ್ದಾರೆ ಏನೋ ಶ್ರಮ ವಹಿಸಿ ಈ ಪುಸ್ತಕ ನಾಲ್ಕು ಜನರಿಗೆ ಒಳ್ಳೆಯ ವಿಚಾರಗಳು ಮುಟ್ಲಿ ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹತ್ತು ರೂಪಾಯಿ ಅಲ್ವಾ ನೀವು ತಗೊಳ್ತೀರಿ ಮತ್ತು ಆ ಪುಸ್ತಕದ ಟೈಟಲ್ ಕೂಡ ನಿಮಗೆ ಅಷ್ಟೇ ಆಕರ್ಷಕವಾಗಿರುತ್ತದೆ ಆ ಪುಸ್ತಕದ ಟೈಟಲ್ ಏನಿದೆ ಗೀತೆ ನಿನ್ನ ಜ್ಞಾನ ಅಮೃತ ಅಂತ ಸಹಜವಾಗಿ ನೀವು ಈ ಪುಸ್ತಕವನ್ನು ಇನ್ಯಾವಾಗಾರು ತಿರುವು ಹಾಕೋಣ ಅಂತನೋ ಅಥವಾ ಆ ಕ್ಷಣದಲ್ಲಿ ನೋಡೋಣ ಅಂತನೋ ತಗೊಳ್ತೀರಿ ಗೀತೆಯ ಪಾಸಿಟಿವಿಟಿಯನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಮಾಡಿಕೊಂಡು ಈ ಗೀತೆಯೇ ನಿನ್ನ ಜ್ಞಾನ ಅಮೃತ ಎನ್ನುವಂಥ ಈ ಪುಸ್ತಕ ಏನಿದೆ ಇದು ಇವತ್ತು ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಸಿಗ್ನಲ್ಗಳ ಬಳಿ ಹೆದ್ದಾರಿಯ ಟೋಲ್ಗೇಟ್ಗಳ ಬಳಿ ಭಾಳ ದೊಡ್ಡ ಮಟ್ಟದಲ್ಲಿ ಬಿಕರಿ ಇದೆ ಆದರೆ ಇದನ್ನು ತೆರೆದು ನೋಡಿದ್ರೆ ಇಲ್ಲಿರೋ ಹೂರಣವೇ ಬೇರೆ ಭಗವದ್ಗೀತೆ ಹೆಸರಲ್ಲಿ ನಿಮ್ಮನ್ನು ಆಕರ್ಷಣೆ ಮಾಡಿ ಒಳಗೆಳೆದುಕೊಂಡು ಇದು ಮಾಡ್ತಿರೋ ಕೆಲಸ ಏನು ಅಂತಂದರೆ ನೀವು ನಂಬಿರುವ ದೈವಗಳನ್ನು ಅಲ್ಲಗೆಳೆಯೋದು ನಿಮ್ಮ ಪೂಜಾ ಪದ್ಧತಿಯನ್ನು ಅವಹೇಳನ ಮಾಡುವಂಥದ್ದು ನೀವು ಯಾವುದನ್ನು ಆರಾಧಿಸ್ತಿರೋ ಅದು ಏನು ಅಲ್ಲ ಅಂತ ಹೇಳುವಂಥದ್ದು ಮತ್ತು ಹೀ ಇದು ಭಾಳ ಇಂಟ್ರೆಸ್ಟಿಂಗ್ ಇದನ್ನು ಯಾಕೆ ಇಲ್ಲಿ ಚರ್ಚೆ ಮಾಡಬೇಕು ಅಂತಂದರೆ ಹೀಗೆಲ್ಲ ಅವಹೇಳನ ಕೀಳರಿಮೆ ಹುಟ್ಟಿಸ್ತಾ ಹುಟ್ಟಿಸ್ತಾನೆ ಇದು ಏನು ಕೊಟ್ಟಿದೆ ಅಂತಂದರೆ ಇದನ್ನೆಲ್ಲ ಗೀತೆಯಲ್ಲೇ ಹೇಳಿದ್ದಾರೆ ಅಂಥೇಳಿ ಅಂದರೆ ಗೀತೆಯಲ್ಲಿ ಈ ಈ ಪುಸ್ತಕದ ಪ್ರಕಾರ ಗೀತೆಯಲ್ಲಿ ನಿಮಗೆ ಹೇಳಿರೋದೇನಂತಂದರೆ ನೀವು ಯಾವುದೇ ದೈವಗಳನ್ನು ಪೂಜಿಸುವಂತಿಲ್ಲ ನೀವು ನಿಮ್ಮ ಹಿರಿಯರನ್ನು ತಿಥಿ ಶ್ರಾದ್ದ ಈ ಥರ ಯಾವುದೇ ರಿವಾಜುಗಳಿಂದ ಏನು ಆರಾಧಿಸ್ತಿರೋ ಅಥವಾ ಅವ್ರನ್ನ ನೆನಪು ಮಾಡ್ಕೊಳ್ತಿರೋ ಆ ಆಚರಣೆಗಳೇ ಕೂಡ ಪ್ರಶ್ನಾರ್ಹ ಪ್ರಶ್ನಾರ್ಹ ಅಷ್ಟೆಲ್ಲ ಮಾಡಕೂಡ್ದು ಅಷ್ಟೇಕೆ ಈ ಪುಸ್ತಕದ ಪ್ರಕಾರ ನೀವು ಶಿವನನ್ನು ಕೂಡ ಆರಾಧಿಸುವ ಹಾಗಿಲ್ಲ ಅದು ಕೂಡ ಮಹಾ ದೊಡ್ಡ ತಪ್ಪು ಅಗೇನ್ ಇಂಟ್ರೆಸ್ಟಿಂಗ್ಲಿ ಇದನ್ನೆಲ್ಲ ಈ ಪುಸ್ತಕ ಏನು ಹೇಳ್ತಾ ಇದೆ ಅಂತಂದರೆ ಭಗವದ್ಗೀತೆಯಲ್ಲೇ ಹೀಗೆಲ್ಲ ಹೇಳಿದೆ ಅಂತೇಳಿ ಸೊ ನೀವು ಅನ್ಕೋಬೋದು ನಮ್ಮಲ್ಲಿ ಬುದ್ಧಿಜೀವಿಗಳು ಅಂತ ಅಂದ್ಕೊಂಡವರು ಈ ಥರದ್ದೇ ವಾದಗಳನ್ನೆಲ್ಲ ಮಾಡ್ಕೊಂಡಿರ್ತಾರೆ ಇದರ ಸಾಲಿಗೆ ಇದು ಒಂದು ಸೇರ್ಪಡೆ ಅಷ್ಟೊಂದು ಲಕ್ಷ್ಯ ವಹಿಸಬೇಕು ನಿರ್ಲಕ್ಷಿಸಿ ಬೀಳೋಣ ಅಂತ ಆದರೆ ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಏನಂತಂದರೆ ಭಗವದ್ಗೀತೆಯ ಬಗ್ಗೆ ಅದು ಹೇಳಿರುವ ತತ್ವಗಳ ಬಗ್ಗೆ ಭಗವದ್ಗೀತೆಯನ್ನು ಒಪ್ಪೋರು ಕೂಡ ಏನೇ ಒಂದಷ್ಟು ಜಿಜ್ಞಾಸೆಗಳನ್ನು ನಡೆಸಿದ್ದಾರೆ ಅದ್ರ ಬಗ್ಗೆ ಏನೇನೋ ವಿದ್ವತ್ ಸಂಘರ್ಷಗಳಾಗಿವೆ ಅವುಗಳೆಲ್ಲದರ ಲೋಕ ಬೇರೆ ಆ ಜಿಜ್ಞಾಸೆಗಳು ಬೇರೆ ಆದರೆ ಇದು ಭಗವದ್ಗೀತೆಯನ್ನು ತಾನು ಸಂಪೂರ್ಣ ನಂಬುತ್ತೇನೆ ಸಂಪೂರ್ಣ ಆರಾಧಿಸ್ತೇನೆ ಅಂತ ನಟನೆ ಮಾಡ್ತಾ ಮಾಡ್ತಾನೆ ಆ ಭಗವದ್ಗೀತೆನೇ ಹೀಗೆ ಹೇಳಿದೆ ಅಂಥೇಳಿ ನಿಮ್ಮದೇ ದೈವ ನಿಮ್ಮದೇ ನಂಬಿಕೆಗಳು ನಾವು ಏನೆಲ್ಲ ಆರಾಧಿಸ್ತೇವೋ ಅದನ್ನೆಲ್ಲ ಅಲ್ಲಗಳೆಯುವಂಥ ಕೆಲಸವನ್ನು ಇದೆ ಸೊ ಇವರ ಉದ್ದೇಶ ಏನಂತಂದರೆ ಒಂದು ಏನೋ ಒಂದು ಹತ್ತು ಸಾವಿರ ಜನಕ್ಕೆ ಒಂದು ಪುಸ್ತಕ ಮುಟ್ಟಿಸಿದ್ರೆ ಅದರಲ್ಲಿ ಎಲ್ಲೋ ಒಂದು ಒಂದು ಸಾವಿರ ಜನನೋ ಐನೂರು ಜನನೋ ಅವರ ಮನಸ್ಸಲ್ಲಾದರೂ ಒಂದು ಶಂಕೆಯನ್ನು ಉತ್ಪನ್ನ ಮಾಡೋದು ಸಾಧ್ಯ ಆದರೆ ಆ ಮೂಲಕ ಒಂದು ಫಾಲೋವಿಂಗನ್ನು ಗಿಟ್ಸ್ಕೊಳ್ಬೋದು ಅಥವಾ ಆ ಮೂಲಕ ಈ ವಿಚಾರದ ಕಡೆಗೆ ಒಂದು ಆಕರ್ಷಣೆಯನ್ನು ಬೆಳೆಸ್ಕೊಳ್ಬೋದು ಅನ್ನುವಂಥದ್ದು ಹಾಗಾಗಿ ಇದು ಈ ಬುದ್ಧಿಜೀವಿ ಮನಸ್ಥಿತಿಗಿಂತ ಹೆಚ್ಚಾಗಿ ಇದರ ಹೂರಣ ಇದರ ನಡೆ ಬೇರೆ ರೀತಿಯಲ್ಲಿದೆ ಅದನ್ನು ಇನ್ನೊಂದು ಸ್ವಲ್ಪ ನಾವು ಚರ್ಚೆ ಮಾಡೋಣ ಅದಕ್ಕೂ ಮೊದಲು ಈ ಪುಸ್ತಕದಲ್ಲೇ ಕೆಲವೊಂದಷ್ಟು ಸ್ಯಾಂಪಲ್ಗಳನ್ನು ನಾನು ಓದ್ತಾ ಹೋಗ್ತೇನೆ ಸ್ಯಾಂಪಲ್ ನಂಬರ್ ಒನ್ ಈ ಪುಸ್ತಕನೇ ಪ್ರಶ್ನೆ ಕೇಳ್ಕೊಳ್ಳುತ್ತೆ ರಜೋಗುಣ ಬ್ರಹ್ಮ ಸತ್ವಗುಣ ವಿಷ್ಣು ಹಾಗೂ ತಮೋಗುಣ ಶಿವ ಇವರನ್ನು ಪೂಜೆ ಮಾಡಬಾರದು ಎನ್ನುವುದಕ್ಕೆ ಯಾವ ಆಧಾರವಿದೆ ಅಂತ ಇದು ಪ್ರಶ್ನೆ ಕೇಳಿಕೊಂಡು ಅದೇ ಉತ್ತರ ಕೊಟ್ಟುಕೊಳ್ಳುತ್ತೆ ಭಗವದ್ಗೀತೆ ಏಳನೇ ಅಧ್ಯಾಯದ ಹನ್ನೆರಡರಿಂದ ಹದಿನೈದನೇ ಶ್ಲೋಕ ಇಪ್ಪತ್ತರಿಂದ ಇಪ್ಪತ್ತ್ಮೂರನೇ ಶ್ಲೋಕ ಒಂಬತ್ತನೇ ಅಧ್ಯಾಯದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಶ್ಲೋಕ ಇವುಗಳಲ್ಲಿ ಆಧಾರವಿದೆ ಹಾಗೆ ಹೀಗೆ ಅಂತೆಲ್ಲ ಒಂದಷ್ಟೇನು ಕೊಟ್ಟು ಅದು ಹೇಳುತ್ತೆ ಯಾವ ವ್ಯಕ್ತಿಯು ರಜೋಗುಣ ಬ್ರಹ್ಮ ಸತ್ವಗುಣ ವಿಷ್ಣು ತಮೋಗುಣ ಶಿವನನ್ನು ಆರಾಧಿಸುತ್ತಾರೋ ಅವನು ರಾಕ್ಷಸ ಸ್ವಭಾವವನ್ನು ಹೊಂದಿ ಮನುಷ್ಯರಲ್ಲೇ ನೀಚ ಅಧಮ ಹಾಗೂ ಕೆಟ್ಟ ಕೆಲಸ ಮಾಡುವ ಮೂರ್ಖನಾಗುತ್ತಾನೆ ಹಾಗಂತ ಹೇಳಿ ಭಗವದ್ಗೀತೆ ಹೇಳಿದೆ ಅಂತ ಇದು ಕ್ಲೇಮ್ ಮಾಡ್ತಾ ಇದೆ ಸೊ ಹಾಗೆಯೇ ಅದನ್ನೇ ಮುಂದುವರ್ಕೊಂಡು ಹೇಳುತ್ತೆ ಮ ಮೊದಲೇ ಸಾರಾಂಶ ರೂಪದಲ್ಲಿ ಹೇಳಿದಾಗೆ ಅದನ್ನೇ ಎಕ್ಸ್ಪ್ಲೈನ್ ಮಾಡಿ ಹೇಳುತ್ತೆ ರಜೋಗುಣ ಬ್ರಹ್ಮ ಸತ್ವಗುಣ ವಿಷ್ಣು ತಮೋಗುಣ ಶಿವ ಇವರ ಪೂಜೆಯನ್ನು ಮಾಡಬಾರದು ಹಾಗೂ ಭೂತಗಳ ಪಿತೃಗಳ ಪೂಜೆ ಶ್ರಾದ್ದ ಕರ್ಮ ತಿಥಿ ಪಿಂಡ ಪ್ರಧಾನ ಇವೆಲ್ಲ ಪ್ರೇತ ಪೂಜೆಯಾಗುತ್ತದೆ ಭೈರವನ ಹಾಗೂ ಹನುಮಂತನ ಆರಾಧನೆಯನ್ನು ಮಾಡಬಾರದು ಎಂದು ಸ್ಪಷ್ಟವಾಯಿತು ಅಂಥೇಳಿ ಭಗವದ್ಗೀತೆ ಹೆಸರು ಉಪಯೋಗಿಸಿಕೊಂಡು ಇದೊಂದು ತೀರ್ಮಾನವನ್ನು ಕೊಡುತ್ತೆ ಯಾರು ಗೀತೆ ಮತ್ತು ವೇದಗಳ ಜ್ಞಾನವನ್ನು ನೀಡಿದ್ದರೋ ಅದೇ ಪ್ರಭುವು ಕ್ರಿಸ್ತರಿಗೆ ಇಂಜಿಲ್ ಎಂಬ ಗ್ರಂಥವನ್ನು ಕೊಟ್ಟು ಕಳುಹಿಸಿದ್ದರು ಇಂಜಿಲ್ ಗ್ರಂಥದಲ್ಲಿ ಬೇರೆಯಾದ ಜ್ಞಾನವಿಲ್ಲ ಏಕೆಂದರೆ ಆಧ್ಯಾತ್ಮಿಕ ಜ್ಞಾನವು ಮೊದಲೇ ಗೀತೆ ಹಾಗೂ ವೇದಗಳಲ್ಲಿ ಹೇಳಲ್ಪಟ್ಟಿತ್ತು ಅದು ಯಾವುದೇ ಧರ್ಮ ವಿಶೇಷಕ್ಕಾಗಿ ಅಲ್ಲ ಆ ಗೀತೆ ಹಾಗೂ ವೇದಗಳ ಜ್ಞಾನವು ಮಾನವನಿಗಾಗಿ ಮಾತ್ರ ಕ್ರಿಸ್ತನ ನಂತರ ಸುಮಾರು ಆರುನೂರು ವರ್ಷ ಈ ಥರ ಎಲ್ಲ ಹೇಳ್ತಾ ಹೇಳ್ತಾ ಆ ಮುಂದೆ ಹೇಳುತ್ತೆ ಮೊಹಮ್ಮದ್ದರಿಗೆ ಪವಿತ್ರವಾದ ಕುರಾನ್ ಶರೀಫ್ ಎಂಬ ಗ್ರಂಥವನ್ನು ಅದೇ ಬ್ರಹ್ಮನು ನೀಡಿದ್ದನು ಸೊ ಒಟ್ಟಾರೆ ಇವ್ರದ್ದೆಲ್ಲ ಏನು ಅಂತಂದರೆ ಎಲ್ಲ ಈಗಿನ ಒಂದು ಮಾಡರ್ನ್ ವಾದ ಇದೆಯಲ್ಲ ಎಲ್ಲ ಧರ್ಮಗಳು ಸಮಾನ ಇದು ಅಂದರೆ ಅದೇ ಅದೇ ಪಾತಳಿಯಲ್ಲಿ ಹೋಗೋ ಥರ ಕಾಣಿಸ್ತಾ ಕಾಣಿಸ್ತಾನೆ ನಿಮ್ಗೆ ಒಟ್ಟಾರೆ ಇದು ಸನಾತನ ಧರ್ಮದ ಯಾವೆಲ್ಲ ಶ್ರದ್ಧಾ ಬಿಂದುಗಳಿವೆಯೋ ಅವನ್ನೆಲ್ಲ ಡೆಮೊಲಿಷ್ ಮಾಡಿ ಇನ್ನೇನೋ ಹೇಳಲಿಕ್ಕೆ ಹೊರಟಿರುವಂಥದ್ದನ್ನು ಸ್ಪಷ್ಟವಾಗಿ ನೋಡ್ಬೋದು ಇದು ಕೇವಲ ಸ್ಯಾಂಪಲ್ ಮಾತ್ರ ನಿಮ್ಮ ಪುಸ್ತಕದ ಉದ್ದಕ್ಕೂ ಇದು ಬಹುಶಃ ಮುನ್ನೂರು ಹಾಂ ಮುನ್ನೂರೈವತ್ತೊಂಬತ್ತು ಮುನ್ನೂರ ಅರವತ್ತು ಪೇಜಿನ ಪುಸ್ತಕ ಇದರಲ್ಲಿ ಕೆಲವೊಂದು ಸ್ಯಾಂಪಲ್ಗಳನ್ನು ಮಾತ್ರ ಹೇಳಿರುವಂಥದ್ದು ಸೊ ಇದೇ ಥರದ ವಿತಂಡವಾದಗಳು ಇದೇ ಥರದ ಆ ಪದ್ಧಗಳನ್ನೇ ಪುಸ್ತಕ ಇದು ಸೊ ಈಗ ನಾನು ಓದಿದ ಕೆಲವೊಂದು ಸ್ಯಾಂಪಲ್ಗಳಲ್ಲಿ ಕ್ರೈಸ್ತ ಈ ಥರದ ವಿಚಾರಗಳೆಲ್ಲ ಬಂದಿರೋದ್ರಿಂದ ನಿಮಗನ್ನಿಸ್ಬಹುದು ಏನಂತಂದರೆ ಓಕೆ ಇದು ಯಾವುದೋ ಮಿಷನರಿಯ ಇನ್ನೊಂದು ಪ್ರಯತ್ನ ಯಾಕಂದರೆ ಮಿಷನರಿಗಳ ಮೋಡ್ ಆಫ್ ವರ್ಕಿಂಗ್ ಕೂಡ ನಾವು ನೋಡೋ ಥರ ಹಾಗೆ ಅಲ್ವಾ ಯಾಕಂದರೆ ಮತಾಂತರ ತನ್ನ ಮಾರುಕಟ್ಟೆಯನ್ನು ಹೀಗಿಸಿಕೊಳ್ಳೋದಕ್ಕೆ ಅದು ಕೆಲವೊಮ್ಮೆ ಸನಾತನ ಧರ್ಮದ ಆಶ್ರಯವನ್ನು ಪಡಿತಾ ಪಡಿತಾನೆ ಸನಾತನ ಧರ್ಮದ ಮೇಲೆ ಪ್ರಹಾರವನ್ನು ಮಾಡುತ್ತೆ ಫಾರ್ ಎಕ್ಸಾಂಪಲ್ ಅವರು ಈಗ ಮತಾಂತರಿಗಳಿಗೆ ಚರ್ಚಲ್ಲೂ ತೀರ್ಥ ಪ್ರಸಾದ ಕೊಡಲಿಕ್ಕೆ ಶುರು ಮಾಡ್ತಾರೆ ಇನ್ನೇನೋ ಯೇಸುವಿನ ರಥೋತ್ಸವ ಮಾಡ್ತೇನೆ ಅಂತ ಹೋಗ್ತಾರೆ ಈ ಥರದ ವೆರೈಟಿಗಳು ಈ ಇದೇ ಹೆಚ್ಚು ಕಡಿಮೆ ಮಾದರಿ ಆದರೆ ಇದರ ಬೇರುಗಳು ನಾವು ಗಮನಿಸಿ ನೋಡಿದಾಗ ಹೋಗಿ ನಿಲ್ಲುವಂಥದ್ದು ಯಾವುದೇ ಮಿಷನರಿಗಳ ಬುಡದಲ್ಲ ಈ ಉತ್ತರ ಭಾರತದಲ್ಲಿ ಇತ್ತೀಚೆಗೆ ಸ್ವಲ್ಪ ಅಸ್ತಿತ್ವವನ್ನು ಕಂಡುಕೊಂಡಿರುವ ಪ್ರಚಾರದಲ್ಲಿರುವಂಥ ಸಂತ ರಾಮಪಾಲ ಎನ್ನುವಂತಹ ಒಬ್ಬ ವ್ಯಕ್ತಿಯ ಬುಡಕ್ಕೆ ಮತ್ತು ಆತನ ಪಟಾಲಂ ಬುಡಕ್ಕೆ ಈ ಒಟ್ಟಾರೆ ಪುಸ್ತಕದ ಪುಸ್ತಕದ ಮೂಲ ಹೋಗಿ ನಿಲ್ಲುತ್ತೆ ಆ ಪುಸ್ತಕದ ಎರಡು ಮೂರನೇ ಪೇಜಲ್ಲಿ ಅವರೇನು ಡಿಟೇಲ್ಸ್ಗಳನ್ನು ಕೊಟ್ಟಿದ್ದಾರೆ ಅಲ್ಲೂ ಕೂಡ ಲೇಖಕನ ಹೆಸರು ಸಂತ ರಾಮಪಾಲ ಅಂತಲೇ ಇದೆ ಆನಂತರ ಅವರು ಮುದ್ರಣ ಮಾಡಿರುವಂಥದ್ದು ಅಲ್ಲಿ ವೆಬ್ಸೈಟ್ನ ಮಾಹಿತಿ ಅವೆಲ್ಲವೂ ಕೂಡ ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗಿ ನಿಲ್ಲಿಸುತ್ತವೆ ಸೊ ಈಗ ಪ್ರಶ್ನೆ ಏನಂತಂದರೆ ಹೂ ಇಸ್ ದಿಸ್ ಸಂತ ರಾಮ್ಪಾಲ್ ಸೋ ಕಾಲ್ಡ್ ಸಂತ ರಾಮ್ಪಾಲ್ ಯಾ ಯಾರು ಈತ ಅಂಥೇಳಿ ಈತನ ಫಂಡಾವನ್ನು ಒಂದು ಸಣ್ಣ ಇದರಲ್ಲಿ ಹೇಳೋದಾದರೆ ಕಬೀರನೇ ನಿಜವಾದ ಅಲ್ಲ ಮತ್ತು ಸಂತರಾಮಪಾಲ ದೇವರ ಕೊನೆಯ ಪ್ರವಾದಿ ಇದು 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 ಅವರ ಫಂಡ ಸೊ ಹಾಗಾಗಿ ಈಗ ಸದ್ಯದ ಅಂದರೆ ಕೊನೆಯ ಪ್ರವಾದಿ ಹೇಳಿರೋದೇ ಸತ್ಯ ಆಗಿರೋದ್ರಿಂದ ಈಗ ತಾನೇ ಪ್ರವಾದಿ ಅಂತೇಳಿ ಅಥವಾ ಒಂದು ಒಂದು ಕಲ್ಟನ್ನು ಏನನ್ನೋ ಒಂದು ಬಿಲ್ಡಪ್ ಮಾಡಲಿಕ್ಕೆ ಹೊರಟಿರುವಂತಹ ವ್ಯಕ್ತಿ ಇರಲಿ ಬಿಡಿ ಅವರವರ ಈ ಧರ್ಮದೋ ಮತ್ತೊಂದು ನಂಬಿಕೆನೋ ಅವರವರ ಮಾರ್ಕೆಟ್ ಅವರವರು ಮಾಡ್ಕೋತಾರೆ ಮ ಏನು ಮಾಡೋದು ಅನ್ನುವಂಥದ್ದು ಆ ಥರ ಪ್ರಶ್ನೆಯೂ ಬರ್ಬೋದೇನೋ ಬಟ್ ಇಲ್ಲಿರೋ ಸಮಸ್ಯೆ ಏನಂತಂದರೆ ಇದನ್ನು ನಾವು ಯಾವುದೋ ತಿಕ್ಕಲತನ ಅಂತನೋ ಯಾವುದೋ ವಿತಂಡವಾದ ಅಂತನೋ ಅವರ ಯಾವುದೋ ಆ ಕ್ಷಣದ ಲಾಭಕ್ಕೆ ಮಾಡ್ಕೊಳ್ಳುತ್ತಿದ್ದಾರೆ ಅಂತನೋ ನಿರ್ಲಕ್ಷ್ಯ ಮಾಡಲಿಕ್ಕೆ ಯಾಕೆ ಕಷ್ಟ ಆಗ್ತಿದೆ ಅಂತಂದರೆ ನೀವು ಗಮನಿಸಿ ನೋಡಿ ಅದು ಇಸ್ಲಾಂ ತೀವ್ರವಾದ ಇರ್ಬೋದು ಕ್ರೈಸ್ತ ಮತಾಂತರ ಚಟುವಟಿಕೆಗಳಿರ್ಬೋದು ಇವೆಲ್ಲದರದ್ದು ಒಂದು ಯಾಕೆ ಅವು ಸಮಸ್ಯೆ ಅಂತಂದರೆ ಅವರು ಅವರ ಶ್ರದ್ಧೆಯನ್ನು ಅವರ ನಂಬಿಕೆಯನ್ನು ಆಚರಣೆ ಮಾಡೋದರಲ್ಲಿ ಅಥವಾ ಇನ್ಯಾರಿಗೂ ಆ ಆಚರಣೆ ಆಸಕ್ತಿಕರವಾಗಿ ಕಂಡಿದ್ದರಲ್ಲಿ ಅವರನ್ನು ಕೂಡ ತಮ್ಮ ಫೋಲ್ಡಿಗೆ ಅಳ್ಕೊಳ್ಳೋದ್ರಲ್ಲಿ ಅದೇನು ಅಂಥ ಕಂಟೆನ್ಷಿಯಸ್ ವಿಷಯ ಅಲ್ಲ ಆದರೆ ಈಗ ಏನಂತಂದರೆ ಹೀಗೆ ಪ್ರಯತ್ನ ಮಾಡುವ ಎಲ್ಲ ಮತಗಳು ಎಲ್ಲ ವಿಚಾರಗಳು ಮೂಲಭೂತವಾಗಿ ಏನು ಮಾಡ್ತಾಯಿವೆ ಅಂತಂದರೆ ಮೊದಲು ಸನಾತನ ಧರ್ಮ ಸರಿ ಇಲ್ಲ ಅದರ ಶ್ರದ್ಧೆಗಳು ಸರಿ ಇಲ್ಲ ಅಲ್ಲಿನ ದೇವರು ದೈವ ನಂಬಿಕೆಗಳು ಸರಿ ಇಲ್ಲ ಅವರು ಸರಿ ಇಲ್ಲ ನಾವು ಸರಿ ನಮ್ಮದೇ ಪರಮ ಸತ್ಯ ಅಂತ ಹೇಳಲಿಕ್ಕೆ ಹೊರಟಿರುವಂಥದ್ದು ಇದೇ ಇವತ್ತಿನ ಎಲ್ಲ ಸಾಮಾಜಿಕ ಕ್ಷೋಭೆಗಳಿಗೆ ಕಾರಣ ಆಗ್ತಿರುವಂಥದ್ದು ಆ ಸಾಮಾಜಿಕ ಕ್ಷೋಭೆ ಹೆಚ್ಚಿಸುವ ಸಾಲಿಗೆ ಈ ಸಂತ ರಾಮ್ಪಾಲ್ ಅನ್ನುವಂಥದ್ದು ಇಷ್ಟು ದಿವಸ ಉತ್ತರ ಭಾರತದಲ್ಲಿ ತನ್ನ ಅಸ್ತಿತ್ವ ಕಂಡುಕೊಂಡು ಭಾಳಷ್ಟು ಈ ಧಾರ್ಮಿಕ ಎಂಬ ಹಣೆಪಟ್ಟಿ ಪಟ್ಟಿ ಹೊತ್ಕೊಂಡು ಬರ್ತಾ ಇರೋ ಚಾನಲ್ಗಳು ಮತ್ತು ಕೆಲವೊಂದು ವೆಬ್ಸೈಟ್ಗಳು ಈ ಥರದ್ರಲ್ಲಿ ಆತನ ಅಸ್ತಿತ್ವ ಅವರ ಪಂಗಡದ ಅಸ್ತಿತ್ವ ಹೆಚ್ಚಾಗಿತ್ತು ಇವತ್ತಿಗೆ ಟೋಲ್ಗೇಟ್ಗಳಲ್ಲಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಇಂಥದ್ದೊಂದು ಪುಸ್ತಕ ಹತ್ತು ರೂಪಾಯಿಗೆ ಯಾವುದೋ ಒಂದು ಕಿರು ಅಲ್ಲ ಇದು ಒಂದು ಅರವತ್ತು ಪೇಜಿನ ಪುಸ್ತಕ ಮತ್ತು ಆ ಗೀತೆ ಗೀತೆಯೇ ನಿನ್ನ ಜ್ಞಾನ ಅಮೃತ ಅಂಥೇಳಿ ನೀವು ನೋಡಿದ ತಕ್ಷಣ ಇದೇನೋ ಗೀತೆಯ ಬಗ್ಗೆ ಉತ್ಕೃಷ್ಟವಾದದ್ದನ್ನು ಹೇಳಿದ್ದಾರೆ ಅಂತ ತಗೊಂಡು ನಿಮ್ಮ ಮನಸ್ಸಿನಲ್ಲಿ ಸಂದೇಹಗಳನ್ನು ಬಿತ್ತುವಂತಹ ಆ ಮೂಲಕ ತನ್ನ ಕಲ್ಟನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂತಹ ಒಂದು ವ್ಯವಸ್ಥಿತ ಸಂಚನ್ನು ಹೂಡಿರುವಂತಹ ಭಾಗವಾಗಿ ಇದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಸೊ ಇಷ್ಟು ದಿವಸ ಉತ್ತರ ಭಾರತದಲ್ಲಿ ತನ್ನ ಅಸ್ತಿತ್ವ ಕಂಡುಕೊಳ್ತಾ ಇರುವ ಈತ ಈಗ ಈ ಪ್ರಯತ್ನಗಳ ಮೂಲಕ ದಕ್ಷಿಣ ಭಾರತದಲ್ಲೂ ಅಡಿ ಇಡ್ತಿರುವ ಎಲ್ಲ ಸೂಚನೆಗಳು ಈ ಪುಸ್ತಕ ಕೊಡ್ತಾ ಇದೆ ಸೊ ಅದು ಒಂದು ಕಡೆ ಆದರೆ ಮೊದಲೇ ಹೇಳಿದಾಗೆ ಈತ ಈ ದಾರಿಯಲ್ಲಿ ಮೊದಲೇ ಹೇಳಿದ ಯಾವುದೇ ಯಾವೆಲ್ಲ ಸೆಮೆಟಿಕ್ ರಿಲಿಜನ್ಗಳು ತಮ್ಮ ವಿಸ್ತಾರವನ್ನು ಹೆಚ್ಚಿಕೊಳ್ಳುವಾಗ ಉಳಿದವರಲ್ಲಿ ಕೀಳರಿಮೆ ಉಳಿದವರ ಅವಹೇಳನ ಇದನ್ನೇ ಬಂಡವಾಳ ಮಾಡ್ಕೊಂಡು ಹೋಗ್ತಿದ್ದವು ಈತನು ಅದೇ ಹಾದಿಯಲ್ಲಿರೋದರಿಂದ ಇದೊಂದು ಬಹಳ ಡೇಂಜರಸ್ ಬಹಳ ಅಪಾಯಕಾರಿ ಮುಂದೆ ಒಂದು ಸಾಮಾಜಿಕ ಕ್ಷೋಭೆಯನ್ನು ಹುಟ್ಟು ಹಾಕಬಹುದಾದಂಥ ಒಂದು ಪೊಟೆನ್ಷಿಯಲ್ ಇರುವಂತಹ ಬೆಳವಣಿಗೆ ಕರ್ನಾಟಕದಲ್ಲಿ ಈಗ ಅಲ್ಲಲ್ಲಿ ವರದಿ ಆಗ್ತಾ ಇದೆ ಅನ್ನೋದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಿ ಎಚ್ಚರಗೊಳ್ಳಬೇಕಾಗಿದೆ